ನಮಸ್ಕಾರ, 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯಗೆ ಸ್ವಾಗತ. ನಮ್ಮ ಇವತ್ತಿನ ಅತಿಥಿ ವಿಜಯಪುರ ಶಾಸಕರು ಫೈರ್ ಬ್ರ್ಯಾಂಡ್ ಆದ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯತ್ನಾಳ್, ರೆಬಲ್ ನಾಯಕರ ಅತೃಪ್ತ ನಾಯಕರ? ನಾ ರೆಬಲ್ ಇಲ್ಲ, ಅತೃಪ್ತ ಇಲ್ಲ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ವಿಪಕ್ಷಗಳಿಗಿಂತ ಸ್ವಪಕ್ಷೀಯರ ಮೇಲೆ ದಾಳಿ ಯಾಕೆ? ಆಂತರಿಕ ಪ್ರಜಾತಂತ್ರ ಇರಬೇಕು, ಜನರ ಹಿತ ಇಟ್ಟುಕೊಂಡು ಮಾತಾಡಬೇಕು. ಬಿಜೆಪಿ ಪಾಲಿಗೆ ಯತ್ನಾಳ್ ನುಂಗಲಾರದ ಬಿಸಿ ತುಪ್ಪ. ಹಂಗೇನಿಲ್ಲ, ನಾವೊಂದು ಬಿಜೆಪಿಗೆ ಆಸ್ತಿ. ಯತ್ನಾಳ್ ಬುಟ್ಟಿಯಲ್ಲಿ ಹಾವೇ ಇಲ್ಲ. ಹಾವು ಬುಟ್ಟಿಯಲ್ಲಿ ಇರ್ಲಿಕ್ಕಿಲ್ಲ, ಸತ್ಯ ಮಾತ್ರ ಇದೆ. ಯತ್ನಾಳ್ ಹತ್ರ ಸಿಡಿಗಳು ಇರೋದೇ ಸುಳ್ಳು. ನಾ ಯಾರು ಸಿಡಿ ಇಟ್ಕೋ ಅಂತ ಸಿಡಿ ವ್ಯವಹಾರ ಮಾಡೋ ರಾಜಕಾರಣಿ ಅಲ್ಲ. ಸಿಡಿ ಇದೆ, ಬೇಕಾದಾಗ ನಾನು ರಿಲೀಸ್ ಮಾಡ್ತೀನಿ. ಇಲ್ಲ, ನಾ ಎಂದೂ ಹೇಳಿಲ್ಲ. ರಾಜ್ಯದಲ್ಲಿ ಕೆಲವೊಂದು ಜನ ಮಾಡ್ತಾರೆ ಅಂತ ಹೇಳಿದ್ದೆ. ಎಲೆಕ್ಷನ್ ಬಂದಾಗ ಸಿಡಿ ಬಿಡುಗಡೆ ಆಗುತ್ತಾ? ಯಾವನು ಮಾಡೋದಿಲ್ಲ. ಯಾರಿಗೆ ಹೆದರಿ ಸಿಡಿ ಬಿಡುಗಡೆ ಮಾಡಿಲ್ಲ ಸರ್? ಯಾರಿಗೆ ಹೆದರು ಪ್ರಶ್ನೆ ಇಲ್ಲ, ಸಿಡಿ ಇದ್ರೆ ಬಿಡುಗಡೆ ಆಗ್ಬೇಕಲ್ಲ. ನಮ್ಮಲ್ಲಿ ಸಿಡಿ ಗುಮ್ಮ ತೋರಿಸಿ ಯತ್ನಾಳ್ ಏನ್ ಸಾಧಿಸಿದ್ರು? ಸಿಡಿ ಗುಮ್ಮ ನಾನು ತೋರಿಸೇ ಇಲ್ಲ ಯಾರಿಗೂ. ಸಿಡಿ ಮಾಡೋರೇ ಬೇರೆ ಅದಾರೆ. ಬಿಜೆಪಿ ನಾಯಕರನ್ನ ಹೆದರಿಸೋದೇ ಯತ್ನಾಳ್ ಕೆಲಸ? ಇಲ್ಲ, ನಾ ಯಾರನ್ನೂ ಹೆದರಿಸೋದಿಲ್ಲ, ಯಾರು ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ ಜನಪರ ಅಷ್ಟೇ. ನಂದು ಯತ್ನಾಳ್ಗೆ ಮಾತೆ ಬಂಡವಾಳ. ರಾಜಕಾರಣ ಅಂದ್ರೆ ಮಾತೆ ಬಂಡವಾಳ. ಯತ್ನಾಳ್ರನ್ನ ಬಿಜೆಪಿ ಹೈಕಮಾಂಡ್ ಬಗ್ಗ ಬಡದಿದೆ. ಬಗ್ಗಬಡಿ ಪ್ರಶ್ನೆನೇ ಇಲ್ಲ. ನಾನು ಬಗ್ಗಬಡಿಲಿಕ್ಕೆ ಏನು ಹಗರಣ ಮಾಡಿಲ್ಲ, ಜನರಿಗೆ ವಿರೋಧ ಮಾಡೋ ಕೆಲಸ ಮಾಡಿಲ್ಲ. ಹೈಕಮಾಂಡ್ ಹೆದರಿ ಬಸನಗೌಡ ಪಾಟೀಲ್ ಯತ್ನಾಳ್ ಗಪ್ಚುಪ್ ಆಗಿದ್ದಾರೆ. ದಿನಾಲು ನಾನು ಸುದ್ದಿಯಲ್ಲೇ ಇರ್ತೇನೆ. ಯತ್ನಾಳ್ ಮಾತಿಗೆ ಬಿಜೆಪಿ ನಾಯಕರೇ ಸೊಪ್ಪು ಹಾಕ್ತಿಲ್ಲ? ಇಲ್ಲ, ಸೊಪ್ಪು ಹಾಕು ಪ್ರಶ್ನೆ ಇಲ್ಲ, ಜನ ಒಪ್ಕೋತಾ ಇದ್ದಾರೆ ಸಾಕು. ಬಿಜೆಪಿ ಪಾಲಿಗೆ ಯತ್ನಾಳ್ ಕಮಿಡಿಯನ್? ಇಲ್ಲ, ಬಿಜೆಪಿ ಪಾಲಿಗೆ ಕಮಿಡಿಯನ್ ಇಲ್ಲ, ಯತ್ನಾಳ್ ಸತ್ಯವನ್ನು ಹೇಳುವಂತ ವ್ಯಕ್ತಿ. ಯತ್ನಾಳರದ್ದು ಅವಕಾಶವಾದಿ ಪಾಲಿಟಿಕ್ಸ್? ಏನೇ ಅವಕಾಶವಾದಿ ಇದ್ರೆ ನಾನು ಮಂತ್ರಿ ಆಗ್ಬೇಕಂತ ಪ್ರಯತ್ನ ಮಾಡ್ತಿದ್ದೆ. ಅದು ಯಾವುದನ್ನು ನಾವು ಆಗಿಲ್ಲ ಅಂದ್ರೆ ನಾನು ಅವಕಾಶವಾದಿ ಅಲ್ಲ. ಜೆ ಡಿ ಎಸ್ ಬಿಟ್ರಿ, ಪಕ್ಷೇತರರಾದ್ರಿ, ಮತ್ ಬಿಜೆಪಿಗೆ ಬಂದ್ರಿ, ವಾಟ್ ನೆಕ್ಸ್ಟ್? ಇನ್ನು ನೆಕ್ಸ್ಟ್ ಬಿಜೆಪಿ. ಎಂ ಬಿ ಪಾಟೀಲ್ ಜೊತೆ ನಿಮಗೆ ಒಳ ಒಪ್ಪಂದ ಇದೆ? ಅಭಿವೃದ್ಧಿ ಒಪ್ಪಂದ ಅಷ್ಟೇ. 2A ಮೀಸಲಾತಿ ಅಸ್ತ್ರ ಇಟ್ಕೊಂಡು ಸಿಎಂ ಆಗೋ ಕನಸು ಕಾಣ್ತಾ ಇದ್ದೀರಾ? ಸಿಎಂ ಆಗ್ಬೇಕಂತೇಳಿ ಯಾವುದೋ ಒಂದು ಕಮ್ಯುನಿಟಿನ ತಗೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ. ಯತ್ನಾಳ್ ಸಿಎಂ ಆಗಬೇಕು ಅನ್ನೋ ಕನಸು ಕನಸಾಗೆ ಉಳಿಯತ್ತಾ? ಏನು ಆದ್ರೆ ಆಯ್ತು, ಇಲ್ಲಂದ್ರೆ ಇಲ್ಲ. ಅದ್ರ ಮೇಲೇನೆ ಬಹಳ ನಾನು ಆಸೆ ಇಟ್ಕೊಂಡು ಕೊಟ್ಟ ವ್ಯಕ್ತಿ ಅಲ್ಲ. ಈ ಬಾರಿ ಯತ್ನಾಳ್ಗೆ ಟಿಕೆಟ್ ಸಿಗೋದು ಡೌಟ್? ನೂರಕ್ಕೆ ನೂರು ಸಿಗ್ತದೆ. ಸೂರ್ಯಚಂದ್ರಷ್ಟು ಸತ್ಯನೂ ಅಷ್ಟೇ, ಯತ್ನಾಳ್ಗೆ ಟಿಕೆಟ್ ಸಿಗ್ತದೆ. ಒಂದು ವೇಳೆ ಬಿಜೆಪಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ದಾರಿ ಏನು? ಟಿಕೆಟ್ ಸಿಕ್ಕೇ ಸಿಗ್ತದೆ, ಅದು ಮತ್ತೊಂದು ದಾರಿ ಹುಡುಕು ಪ್ರಶ್ನೆ ಇಲ್ಲ. ಯತ್ನಾಳ್ಗೆ ಯಡಿಯೂರಪ್ಪನೇ ಟಾರ್ಗೆಟ್? ಯಾರು ಟಾರ್ಗೆಟ್ ಇಲ್ಲ, ಅವ್ರೇನು ತಪ್ಪು ಮಾಡಿದಾಗ ಅದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಯಡಿಯೂರಪ್ಪ ಅವರನ್ನ ಹೊಗಳಿ ಬಿಜೆಪಿ ಸೇರಿದ್ರಿ, ಈಗ ಅವ್ರ ಮೇಲೆ ಸಿಟ್ಟು ಯಾಕೆ? ಇಲ್ಲ, ಯಡಿಯೂರಪ್ಪನವ್ರನ್ನ ಹೊಗಳಿ ಅಲ್ಲ, ಯಡಿಯೂರಪ್ಪನವ್ರು ರಾಜ್ಯಾಧ್ಯಕ್ಷ ಆಗ್ಬೇಕಾದ್ರೆ ನಾನೇ ಕಾರಣ. ಬೊಮ್ಮಾಯಿ ಮೇಲೂ ಇವಾಗ ನೀವು ಮುಗಿ ಬಿದ್ದಿದ್ದೀರಾ? ಇವಾಗ ಬೊಮ್ಮಾಯಿ ಮೇಲೆ ಮುಗಿ ಬಿದ್ದಿಲ್ಲ, ಅವ್ರ ಕಡೆಯಿಂದ ನಾವು ಏನು ಸೌಲಭ್ಯ ಬೇಕು ಅದಕ್ಕೆ ಕೇಳ್ತಾ ಇದ್ದೀವಿ ಅಷ್ಟೇ. ಯತ್ನಾಳ್ ಯಾರನ್ನಾದ್ರೂ ಹೊಗಳಿದ್ರೆ ಅದು ವಾರ್ನಿಂಗ್ ಇದ್ದಂಗೆ. ಇಲ್ಲ, ಹೊಗಳಿ ನಾನು ಯಾರನ್ನೂ ಭಾಳ ಹೊಗಳದು ಇಲ್ಲ, ಭಾಳ ಕೆಲಸ ಆಗದಿದ್ರೆ ಟೀಕೆ ಮಾಡ್ತೀನಿ ನಾನು. ಯತ್ನಾಳ್ ಪಂಚಮಸಾಲಿ ನಾಯಕನ ಹಿಂದೂ ನಾಯಕನ? ನಾನು ಹಿಂದೂ ನಾಯಕ. ಯತ್ನಾಳ್ ಮುಸ್ಲಿಮರ ವಿರೋಧಿ? ಎಸ್. ಮೋದಿ ಇಲ್ಲದೆ ಇದ್ರೆ ರಾಜ್ಯದಲ್ಲಿ ಬಿಜೆಪಿ ಇಲ್ಲ. ಮೋದಿಯವರು ಇಡೀ ದೇಶಕ್ಕೇನೆ ಮೋದಿಯವರು, ಕರ್ನಾಟಕ ಅದೊಂದು ಭಾಗ ಅಷ್ಟೇ. ಮೋದಿ ಎದುರು ಮಾತಾಡೋದಕ್ಕೆ ಸಂಸದರಿಗೆ ಧೈರ್ಯ ಇಲ್ಲ. ಇಲ್ಲ, ಅವರ ಒಂದು ನೇತೃತ್ವ, ಅವರ ಒಂದು ಪ್ರಾಮಾಣಿಕತೆಗೆ ಭಯ ಪಡ್ತಾರೆ. ಮೋದಿಗೆ ಬಿಜೆಪಿಯಲ್ಲಿ ಪರ್ಯಾಯ ನಾಯಕರಿಲ್ಲ. ಇಲ್ಲ, ದೇಶದಲ್ಲೇ ಪರ್ಯಾಯ ನಾಯಕರಿಲ್ಲ. ಮೋದಿ ಎದುರಾಳಿ ರಾಹುಲ್ ಗಾಂಧಿನ ಕೇಜ್ರಿವಾಲ್? ಇಬ್ಬರು ಅಲ್ಲ. ಮೋದಿ ಸರ್ವಾಧಿಕಾರಿ? ಮೋದಿ ಒಬ್ಬ ಅತ್ಯಂತ ಪ್ರಜಾತಂತ್ರವಾದಿ. ಮೋದಿ ವಿರೋಧಿಸೋರು ದೇಶದ್ರೋಹಿಗಳ? ಮೋದಿ ವಿರೋಧಿಸೋರ್ನ ಅಂದು ದೇಶದ್ರೋಹಿತೆ ನಾವು ಅಂದಿಲ್ಲ, ಅವರು ತಿಳ್ಕೊಂಡಿಲ್ಲ. ರಾಜ್ಯದ ಬೆಸ್ಟ್ ಸಿಎಂ ಯಾರು ನಿಮ್ಮ ಪ್ರಕಾರ? ರಾಜ್ಯದ ಬೆಸ್ಟ್ ಸಿಎಂ ಈಗ ಯಾರು ಇಲ್ಲ. ಬೆಸ್ಟ್ ಸಿಎಂ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ಯಾರನ್ನ ಆಯ್ಕೆ ಮಾಡ್ತೀರಿ? ನಾವು 3 ಮಂದಿ ಆಯ್ಕೆ ಮಾಡೋದಲ್ಲ. ರಾಜ್ಯ ಸರ್ಕಾರದ 3 ವರ್ಷದ ಸಾಧನೆ ಶೂನ್ಯ. ಸಾಕಷ್ಟು ಅಭಿವೃದ್ಧಿ ಆಗಿದೆ, ಪ್ರಚಾರ ಕೊರತೆ ಇದೆ. ಬಿಜೆಪಿ ಎದುರಾಳಿ ಸಿದ್ದರಾಮಯ್ಯನ ಕಾಂಗ್ರೆಸ್? ಬಿಜೆಪಿ ಎದುರಾಳಿ ಇವತ್ತು ಸಿದ್ದರಾಮಯ್ಯ, ಕಾಂಗ್ರೆಸ್ ಇಲ್ಲ. ಬಿಜೆಪಿ ಈ ಬಾರಿ ಎಷ್ಟು ಸೀಟ್ ಗೆಲ್ಲುತ್ತೆ? 120-130 ಸೀಟ್ ಗೆಲ್ತೆ. ರಾಜಕೀಯ ಸಾಕು ಅನ್ಸಿದ್ಯಾ? ನನಗೆ ರಾಜಕೀಯ ಸಾಕು ಅಲ್ಲ, ಕೊನೆವರೆಗೂ ನಾನು ಪಕ್ಷದ ಸಿದ್ಧಾಂತ ಪ್ರಕಾರ 75 ವರ್ಷಕ್ಕೆ ರಿಟೈರ್ ಆಗ್ತೇನೆ. ರಾಜಕೀಯದಲ್ಲಿ ಏನ್ ಆಸೆ ಉಳಿದಿದೆ? ಏನು, ನಾನು ಯಾವುದನ್ನು ಈಗ ಆಸೆ ಇಲ್ಲ. ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಿಸ್ಬಿಟ್ರೆ ಮತ್ತೇನು ಇಲ್ಲ. ಇವರ ಬಗ್ಗೆ ಒಂದು ಪದದಲ್ಲಿ ಉತ್ತರ ಕೊಡಿ. ಮೋದಿ ದೇಶದ ಆಸ್ತಿ. ರಾಹುಲ್ ಗಾಂಧಿ? ರಾಹುಲ್ ದೇಶದ ಒಂದು ವ್ಯರ್ಥ ವ್ಯಕ್ತಿ. ಯಡಿಯೂರಪ್ಪ? ಅವ್ರು ತಮ್ಮದೇ ಆದಂತ ಒಂದು ವ್ಯವಸ್ಥೆಯಲ್ಲಿರುವಂತ. ಸಿದ್ದರಾಮಯ್ಯ? ಸಿದ್ದರಾಮಯ್ಯ ಹಿಂದೂ ವಿರೋಧಿ. ಕುಮಾರಸ್ವಾಮಿ? ಸಂದರ್ಭ ತಕ್ಕಂತೆ ಇರುವಂತವ್ರು. ಬೊಮ್ಮಾಯಿ? ಬೊಮ್ಮಾಯಿ ಒಳ್ಳೆ ಮನುಷ್ಯ. ಓಕೆ, ಇಲ್ಲಿವರೆಗಿನ ಬೊಮ್ಮಾಯಿ ಸರ್ಕಾರಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ? 10ರಲ್ಲಿ 9 ಅಂಕ ಕೊಡ್ತೀವಿ. 9 ಅಂಕ ಕೊಡ್ತೀರಾ? ಧನ್ಯವಾದ ಯತ್ನಾಳ್ ಅವರೇ. ವೀಕ್ಷಕರೇ, ಇದು ಇವತ್ತಿನ 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.